हाय फ्रेंड्स, निम्मेल्लरिगू गुड टाइम्स चानल गे स्वागत। नानिवत्तु तयारिसुवंत रेसिपी मोसरु सारु। मोसरु सारन्नु माडोकिंत मोदलु नानु बेरे केलवु वीडियोस अन्नु हाकिदे, अदन्नु नीवु नोडि मनेयल्लि ट्रै माडि, नन्न चानल अन्नु लाइक माडि, शेर माडि मत्तु सब्स्क्राइब माडि। सब्स्क्राइब माडिद नंतर बेल ऐकान अन्नु ओत्ति। इवत्तिन मोसरु सारु माडलु बेकागुव सामग्रिगळु मोसरु, हसिमेणसु, शुंठि, ನೀರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸು, ಸಾಸಿವೆ, ಮೆಂತೆ, ಅರಸಿನ ಪುಡಿ, ಮೆಣಸಿನ ಪುಡಿ, ತೆಂಗಿನೆಣ್ಣೆ, ಉಪ್ಪು ಮತ್ತು ನೀರು। ಮೊದಲನೆಯದಾಗಿ ನಾವು ಒಂದು ದೊಡ್ಡ ಬೌಲ್ ಅನ್ನು ತೆಗೆದುಕೊಂಡು ಅದಕ್ಕೆ ಒಂದು ಬೌಲ್ ಅಷ್ಟು ಮೊಸರನ್ನು ಹಾಕೊಳ್ಳೋಣ। ಅದೇ ಅಳತೆಯಲ್ಲಿ ನಾವು ಇನ್ನೊಂದು ಬೌಲ್ ನೀರನ್ನು ಹಾಕೊಳ್ಳುತ್ತಿದ್ದೇವೆ। ಇವನ್ನು ಚೆನ್ನಾಗಿ ನಾವು ಕಲಸಿಕೊಳ್ಳೋಣ, ಅಥವಾ ಒಂದು ಮಿಕ್ಸಿಯ ಜಾರಿಗೆ ಹಾಕಿ ಒಂದು ಸೆಕೆಂಡ್ ಜಸ್ಟ್ ಬ್ಲೆಂಡ್ ಮಾಡಿ ತೆಗೆಯಿರಿ। ಇವಾಗ ನಾವು ಬ್ಲೆಂಡ್ ಮಾಡಿದ ಮೊಸರು ಸರಿಯಾಗಿದೆ। ಈಗ ಇನ್ನೊಂದು ಪಾತ್ರೆಯನ್ನು ಸ್ಟವ್ ಅಲ್ಲಿ ಇಟ್ಟು ಬಿಸಿಯಾದ ನಂತರ ಅದಕ್ಕೆ 2 3 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕೊಳ್ಳೋಣ। ಎಣ್ಣೆ ಬಿಸಿಯಾದ ನಂತರ 1/2 ಚಮಚ ಸಾಸಿವೆಯನ್ನು ಹಾಕೊಳ್ಳೋಣ। ಸಾಸಿವೆ ಸಿಡಿಯಲು ಶುರುವಾಗುವಾಗ ನಾವು ಅದಕ್ಕೆ 1 ಪಿಂಚ್ ಮೆಂತೆಯನ್ನು ಹಾಕುವ ನಂತರ 2 ಒಣಮೆಣಸನ್ನು ಹಾಕೊಳ್ಳೋಣ। 1 ದಂಟಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಿದ್ದೇನೆ। ನಂತರ 1/2 ಚಮಚದಷ್ಟು ಶುಂಠಿಯನ್ನು ಹಾಕ್ತಿದ್ದೇನೆ। 1/2 ಚಮಚ ಬೆಳ್ಳುಳ್ಳಿ ಸಹ ಹಾಕ್ತಿದ್ದೇನೆ। 3 ಕಾಯಿಮೆಣಸನ್ನು ಹಾಕ್ತಿದ್ದೇನೆ। ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ, ನಾವು ಇದಕ್ಕೆ ಮೆಣಸಿನ ಹುಡಿ ಸ್ವಲ್ಪ ಮಾತ್ರ ಹಾಕೊಳ್ಳೋದು, ಕಾಯಿಮೆಣಸು ಜಾಸ್ತಿ ಬೇಕಿದ್ರೆ ಹಾಕೊಳ್ಬೋದು। ಇವೆಲ್ಲ ಹಾಕೊಂಡು ಚೆನ್ನಾಗಿ ಕಲಸುವ, ಸ್ವಲ್ಪ ಬಾಡಿದ ನಂತರ ಅದಕ್ಕೆ 1/2 ಈರುಳ್ಳಿಯನ್ನು ಹಾಕೊಳ್ತಿದ್ದೇನೆ। ಸಣ್ಣದು ಮಾಡಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೊಳ್ತಿದ್ದೇನೆ। ಇವಾಗ ಅದು ಬಾಡಿ ಬರುವಾಗ ಅದಕ್ಕೆ ನಾವು 1/2 ಚಮಚ ಅರಿಶಿನ ಹುಡಿ, 1/2 ಚಮಚ ಮೆಣಸಿನ ಹುಡಿಯನ್ನು ಹಾಕೊಳ್ಳೋಣ। ಅದನ್ನು ಚೆನ್ನಾಗಿ ಕಲಸಿ ಇವಾಗ ನಾವು ಫ್ಲೇಮ್ ಅನ್ನು ಮೀಡಿಯಂ ಅಲ್ಲಿ ಇಟ್ಕೊಳ್ಳೋಣ। ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಮೊಸರನ್ನು ಅದಕ್ಕೆ ಹಾಕುವಾಗ ನಾವು ಅದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು। ಕಲಸಿ ಹೆಚ್ಚು ಹೊತ್ತು ನಾವು ಅದನ್ನು ಕುದಿಸಲಿಕ್ಕೆಲ್ಲ ಹೋಗಬಾರ್ದು, ಸಣ್ಣ ಫ್ಲೇಮಲ್ಲಿಟ್ಟು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1 ಸ್ಪೂನಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಿದ್ದೇನೆ। ಹಾಕಿದ ನಂತರ ನಾವು ಒಂದ್ಸಲ ಮಿಕ್ಸ್ ಮಾಡುವ, ಇವಾಗ ಸ್ಟವ್ ಆಫ್ ಮಾಡುವ। ಸಿಂಪಲ್ ಆಗಿರುವ ನಮ್ಮ ಮೊಸರು ಪದಾರ್ಥ ರೆಡಿಯಾಗಿದೆ। ಊಟ ಜೊತೆ ತಿನ್ನಲು ತುಂಬಾ ರುಚಿ ಇರ್ತದೆ। ನೀವು ಮನೆಯಲ್ಲಿ ಇದನ್ನು ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ।